ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಇದೇ ರೀತಿ ನಿಮಗೆ ಮುಂದೆ KCET ಕೌನ್ಸಿಲಿಂಗ್ವರೆಗೂ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಸೊ ಯಾವುದು ಅಪ್ಡೇಟ್ನ ಮಿಸ್ ಮಾಡ್ಕೋಬಾರ್ದಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ನಿಮಗೆ ಯಾವುದೇ ರೀತಿ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಬರುತ್ತೆ. ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದರೆ ನಿಮಗೆ ಸಮ್ಟೈಮ್ಸ್ ನಾವು ನಿಮಗೆ ರಿಪ್ಲೈ ಮಾಡಲಿಕ್ಕೆ ಆಗಲ್ಲ. ಅದಕ್ಕಾಗಿ ಕಾಲೇಜ್ ದೋಸ್ತ ಅನ್ನೋರು ಒಂದು ವಾಟ್ಸಪ್ ಬಾಟ್ನ ಕ್ರಿಯೇಟ್ ಮಾಡಿದ್ದಾರೆ. ಈ ಸಿಸ್ಟಮ್ ಮುಖಾಂತರ ನೀವು KCET ಯಾವುದೇ ರೀತಿ ಡಾಕ್ಯುಮೆಂಟ್ ಎಡ್ಯುಕೇಷನ್ ಆಗಿರ್ಬೋದು, ಮುಂದೆ ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿರ್ಬೋದು, ಏನೇ ಡೌಟ್ಸ್ ಇದ್ದರೂ ಈ ವಾಟ್ಸಪ್ ಬಾಟ್ ನಿಮಗೆ ಹೆಲ್ಪ್ ಮಾಡುತ್ತೆ, ಸೊಲ್ಯೂಷನ್ ಕೊಡುತ್ತೆ. ಸೊ ಇವನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ವಾಟ್ಸಪ್ ನೀವು ಗ್ರೂಪ್ ಲಿಂಕ್ ಇನ್ವೈಟ್ ಲಿಂಕ್ ಕ್ಲಿಕ್ ಮಾಡಿದಾಗ ಯಾವ ರೀತಿ ಓಪನ್ ಆಗುತ್ತಲ್ಲ ಅದೇ ರೀತಿ ಸೇಮ್ ಇರುತ್ತೆ. ಸೊ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಮತ್ತು ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಈ ವಾಟ್ಸಪ್ ಬಾಟ್ ನಿಮಗೆ ಕ್ಲಾರಿಫೈ ಮಾಡುತ್ತೆ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸಾಗರ್. ಹಲೋ ಸಾಗರ್, ನಮಸ್ತೆ. ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್, ನಾವು ಗೋಲ್ಡ್ ಬ್ಯಾಚ್ ಹುಡುಗರು. ನಮ್ದು ಸರ್ ಸಲ್ಲಿಸಿದ್ರೆ ಆಲ್ರೆಡಿ ನಾವು ಬಿಒ ಹತ್ರ ಸೈನ್ ಎಲ್ಲ ಮಾಡ್ತಿದ್ವಿ. ಈಗ ನಾವು ಮತ್ತೆ ಕಂಪಲ್ಸರಿ ಆಗಿ ಬಿಒ ಆಫೀಸ್ ಹತ್ರ ಹೋಗಿ ಅದನ್ನ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕು ಸರ್? ಹೌದು, ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಿಸೋದು ಮ್ಯಾಂಡೇಟರಿ ಇದೆ. ಹೌದು. ನಿಮ್ಮ ಎಲ್ಲಿ ಓದಿರೋದು? ಮೈಸೂರಲ್ಲ? ಅದಕ್ಕೆ ಮೊದಲು 1-7 ಎಲ್ಲಿ? ಯಾದಗಿರಲ್ಲಿ. ಸೊ 1-7 ಯಾದಗಿರಲ್ಲಿ ಹೈಸ್ಕೂಲ್ ಮೈಸೂರಲ್ಲಿ ವೆರಿಫೈ ಮಾಡಿಸ್ಬೇಕು. ಎರಡು ಕಡೆ. ಯಾಕಂದ್ರೆ ಇವರು 1-7 ಯಾದಗಿರಲ್ಲಿ ಓದಿದೀನಿ ಅಂತ ಹಾಕಿದ್ರೆ ಯಾದಗಿರಲ್ಲಿ ಯಾವ ತಾಲೂಕು ಇರುತ್ತೆ ಆ ತಾಲೂಕಿನ ಬಿಒ ಲಾಗಿನ್ ಅಲ್ಲಿ ಇವ್ರ ಡೀಟೇಲ್ಸ್ ಬರ್ತಿರತ್ತೆ. ಸೊ ಆ ತಾಲೂಕಿನ ಬಿಒಗೆನೆ ಹೋಗಿ ಅವರು 1-7 ವೆರಿಫೈ ಮಾಡಿಸ್ಬೇಕು. ಮತ್ತೆ ಇನ್ನು 3 ವರ್ಷದ್ದು ಏನಿದೆ ಮೈಸೂರು, ಮೈಸೂರಲ್ಲಿ ಯಾವ ತಾಲೂಕು ನೋಡ್ಕೊಂಡು ಆ ಬಿಒ ಹತ್ರನೇ ಹೋಗಿ ಈ ಡೀಟೇಲ್ಸ್ ಅಪ್ಲೋಡ್ ಮಾಡಿಸ್ಬೇಕು ಹೈಸ್ಕೂಲ್ದು. ಮೇಡಮ್, ಒಂದು ನಾವು ಪ್ರತ್ಕೊಳ್ಳುತ್ತೆ. ಬಿಜಾಪುರದಿಂದ ರಘು ಕರೆ ಮಾಡಿದ್ದಾರೆ. ನಮಸ್ತೆ ರಘು. ನಮಸ್ತೆ, ನಿಮ್ ಪ್ರಶ್ನೆ ಕೇಳಿ. ಸರ್, ನಮ್ಮ ಪ್ರಶ್ನೆ ಬಿಜಾಪುರದಿಂದ ಮಾತಾಡೋದು. ಹಾ ಹೇಳಿ ಪ್ರವೀಣ್, ಹೇಳಿ. ಸರ್, ನಾನು ರಿಪೀಟರ್ ಸ್ಟೂಡೆಂಟ್. ಸರ್, ನಮ್ದು KCET ಇದು ಕೌನ್ಸಿಲಿಂಗ್ ಇದೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಅದು ನಾವು 1-12 ಬಿಜಾಪುರದಿಂದ ಕಲ್ತಿದ್ದು. ಮತ್ತು ಸ್ಟಡಿ ಸರ್ಟಿಫಿಕೇಟ್ ಹೌದ್ರು ಬಿಒ ಆಫೀಸ್ ನಲ್ಲಿ ಸಬ್ಮಿಟ್ ಮಾಡ್ಬೇಕು ಅಥವಾ ಡಿಪಿ ಅವ್ರ ಕಡೆ ಸಬ್ಮಿಟ್ ಮಾಡ್ಬೇಕಂತ? ಬಿಒ ಆಫೀಸ್ ಅಲ್ಲಿ 1-10 ಡಾಕ್ಯುಮೆಂಟ್ಸ್ ಮಾತ್ರ ಕೊಡಬೇಕು. 11th 12th ಅಂದ್ರೆ PUC, ಫಸ್ಟ್ PUC ಸೆಕೆಂಡ್ PUC ಏನ್ ಮಾಡಿರ್ತೀರಾ ಅದನ್ನ PU ಬೋರ್ಡ್ ಇಂದಾನೆ ನಾವೇ ತಗೊಂಡು ವೆರಿಫೈ ಮಾಡ್ಕೊಳ್ತೀವಿ. DDPU ಹತ್ರ ನೀವ್ ಇನ್ನೊಂದ್ಸತಿ ಹೋಗ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ. ಒಂದ್ಸರಿ ಅಪ್ಲೋಡ್ ಮಾಡಿದ್ರೆ ಒಂದ್ಸತಿ ಅಪ್ಲಿಕೇಶನ್ ಅಲ್ಲಿ ನೀವು PUC ಡೀಟೇಲ್ಸ್ ಅಥವಾ 11th 12th ಏನ್ ಕೊಟ್ಟಿರ್ತೀರಾ ಅದನ್ನ ನಾವೇ ವೆರಿಫೈ ಮಾಡ್ಕೊಳ್ತೀವಿ. 1-10th ಡೀಟೇಲ್ಸ್ ಏನಿದೆ ಅದನ್ನ ಮಾತ್ರ ವೆರಿಫೈ ಮಾಡಿಸೋದಕ್ಕೆ BEO ಆಫೀಸ್ಗೆ ನೀವು ಹೋಗ್ಬೇಕು. ಮಾಡಿಸಿದೀರಾ? ಈಗ ಅದನ್ನ ಥ್ರೂ ಆನ್ಲೈನ್ ಡಿಜಿಟಲ್ ಸೈನಿಂಗ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಯಾಕೆಂದ್ರೆ ಈಗ ಹುಡುಗರು ಸರ್ಟಿಫೈ ಎಲ್ಲ ಮಾಡಿಸ್ತಾರೆ ಕರೆಕ್ಟ್, ಅದರಲ್ಲೂ ಅದರಲ್ಲಿ ಒಂದು ಮೈನರ್ ಕೆಲವು ಮಕ್ಕಳು ಕೆಲವು ಸತಿ ಮಿಸ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಅವ್ರದೇ ಡಿಜಿಟಲ್ ಕೀ ಹಾಕಿ ಅವರು ಸೈನ್ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಮಿಸ್ಯೂಸಸ್ಗೆ ಅವಕಾಶ ಇಲ್ದಂಗೆ ಕರೆಕ್ಟ್ ಆಗಿ ನಡೆಯುತ್ತೆ. ಜೊತೆಗೆ ಹುಡುಗರಿಗೂ ಇದು ಫಸ್ಟ್ ಇಯರ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ಬೋದು. ನೆಕ್ಸ್ಟ್ ಇಯರ್ ಇಂದ ಎಲ್ಲ ಅಂದ್ರೆ ಇದೇ ಮೆಥಡ್ ಅಂತ ಎಲ್ಲ ಹುಡುಗರಿಗೆ ಗೊತ್ತಿರೋದ್ರಿಂದ ಅದು ಸ್ಟ್ರೀಮ್ ಲೈನ್ ಆಗ್ಬಿಡತ್ತೆ.